ಶಿವಮೊಗ್ಗದ ಭದ್ರಾವತಿಯಲ್ಲಿರೋ ವಿಐಎಸ್ಎಲ್ ಕಾರ್ಖಾನೆಗೆ ಕೇಂದ್ರ ಸರ್ಕಾರ ಕೊನೆ ಮೊಳೆ ಹೊಡೆದಿದೆ. ವಿಐಎಸ್ಎಲ್ ಮುಚ್ಚೋ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳಿಕೆ ನೀಡಿದೆ. ಕೇಂದ್ರ ವಿತ್ತ ಖಾತೆ ರಾಜ್ಯ ಸಚಿವ ಭಗವತ್ ಕರಾಡ್ರಿಂದ ಲೋಕಸಭೆಯಲ್ಲಿ ಅಧಿಕೃತ ಹೇಳಿಕೆ ನೀಡಿದ್ದಾರೆ. ನಷ್ಟದ ಕಾರಣ ನೀಡಿ ಅಧಿಕೃತವಾಗಿ ವಿಐಎಸ್ಎಲ್ ಮುಚ್ಚೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದರೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ಸಲಹೆಯ ಮೇರೆಗೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಸ್ಥಾಪಿಸಿದ 105 ವರ್ಷಗಳ ಹಳೆಯ ಕಾರ್ಖಾನೆಯ ಯುಗಾಂತ್ಯ ಸಮೀಪವಾಗಿದೆ. ಈ ಹಿಂದೆ ನಷ್ಟದಲ್ಲಿರುವ ಭದ್ರಾವತಿಯ ಉಕ್ಕು ಕಾರ್ಖಾನೆ ಖಾಸಗಿಯವರಿಗೆ ಮಾರಾಟ ಮಾಡೋದಕ್ಕೆ 2016-19 ರಲ್ಲಿ ಕೇಂದ್ರ ಸರ್ಕಾರ ನಿರ್ಧರಿಸಿತ್ತು. ಆದರೆ ಯಾರು ಕೂಡ ಖರೀದಿಗೆ ಆಸಕ್ತಿ ತೋರಲಿಲ್ಲ. ಹೀಗಾಗಿ ವಿಐಎಸ್ಎಲ್ ಕಾರ್ಖಾನೆ ಮುಚ್ಚೋ ಪ್ರಕ್ರಿಯೆ ಆರಂಭ ಆಗಿದೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಕರಾವಳಿ ಪ್ರದೇಶ ಹೆಚ್ಚಿನ ಮಹತ್ವ ಪಡೆದಿದೆ. ಹಿಜಾಬ್ ವ್ಯಾಪಾರ ದಂಗಲ್ನಿಂದ ಸುದ್ದಿಯಾಗಿದ್ದ ಪುತ್ತೂರಿನಲ್ಲಿ ಭಾರಿ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ. ಎಸ್ಟಿಪಿಐ ಕೂಡ ಬೇರೆ ರಾಜಕೀಯ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಪುತ್ತೂರಿನಲ್ಲಿ ಶಾಫಿ ಬೆಳ್ಳಾರೆ ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ ಬಿಜೆಪಿಗೆ ಎಸ್ಟಿಪಿಐ ಟಕ್ಕರ್ ನೀಡೋದಕ್ಕೆ ಮುಂದಾಗಿದೆ. ಆರ್ಎಸ್ಎಸ್ ಹಿನ್ನೆಲೆಯ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಸಾಧ್ಯತೆ ಹಿನ್ನೆಲೆ ಎಸ್ಟಿಪಿಐ ಸ್ಪರ್ಧೆಗಿಳಿದಿದೆ. ಪುತ್ತೂರಿನ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ವಿರುದ್ಧ ಎಸ್ಟಿಪಿಐ ಕೆಂಡವಾಗಿದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದ ನಿವಾಸಿಯಾಗಿದ್ದರು. ಪುತ್ತೂರಿನಲ್ಲಿ ಶಾಫಿಗೆ ಟಿಕೆಟ್ ನೀಡೋದಕ್ಕೆ ಮುಂದಾಗಿದೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಯಾಗಿರೋ ಶಾಫಿ ಬೆಳ್ಳಾರೆ ಇದೀಗ ಜೈಲಿನಿಂದಲೇ ಶಾಫಿಯನ್ನ ಕಣಕ್ಕಿಳಿಸಿ ಪ್ಲಾನ್ ಮಾಡಿದೆ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ, ಯುದ್ಧ ವಿಮಾನಗಳ ಸಾಹಸ. ಏರೋ ಇಂಡಿಯಾ ಎರಡನೇ ದಿನದ ಶೋಗೆ ಜನ ಫುಲ್ ಫಿದಾ ಆಗಿದ್ದಾರೆ. ವಿಶ್ವವಿಖ್ಯಾತ ಏರ್ ಶೋದ 14ನೇ ಆವೃತ್ತಿಯ ಎರಡನೇ ದಿನವೂ ಅನೇಕ ಯುದ್ಧ ವಿಮಾನಗಳು ಹಾರಾಟ ನಡೆಸಿದ್ವು. ಯಲಹಂಕ ವಾಯುನೆಲೆಯಲ್ಲಿ ಯುದ್ಧ ವಿಮಾನ ಹೆಲಿಕಾಪ್ಟರ್ಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಎರಡನೇ ದಿನ ಏರೋ ಇಂಡಿಯಾ ಏರ್ ಶೋನಲ್ಲಿ ಎಲ್ಲರ ಕಣ್ಮನ ಸೆಳೆದಿದ್ದು ಯುರೋಪ್ ದೇಶಗಳಲ್ಲಿ ಸೈನಿಕರು ಹಾಕೋ ಫ್ಲೈಯಿಂಗ್ ಸೂಟ್. ಇದು ಈ ಬಾರಿಯ ಏರ್ ಶೋ ಪ್ರದರ್ಶನದಲ್ಲಿ ಮೇನ್ ಅಟ್ರಾಕ್ಷನ್. ಸೈನಿಕರು ಈ ಫ್ಲೈ ಜೆಟ್ ಅನ್ನ ಬಳಸಿ ಹಕ್ಕಿಯಂತೆ ಹಾರಬಹುದು. ಹೆಲಿಕಾಪ್ಟರ್ ಬದಲಾಗಿ ಬಳಸಬಹುದಾದ ಫ್ಲೈ ಜೆಟ್ ಸೂಟ್, 40 ಕೆಜಿ ತೂಕದ ಈ ಫ್ಲೈ ಜೆಟ್ ಸೂಟ್ ನಿಂದ 10 ಕಿಲೋಮೀಟರ್ ಹಾರಬಹುದಾಗಿದೆ. ಏರೋ ಇಂಡಿಯಾ ಏರ್ ಶೋ ಹೊಸ ವಿವಾದದ ಕಿಚ್ಚು ಹತ್ತಿಸಿದೆ. ನಿನ್ನೆ ಅಷ್ಟೇ ಆರಂಭವಾಗಿದ್ದ ಏರ್ ಶೋದಲ್ಲಿ ಹೆಚ್ಎಲ್ ನಿರ್ಮಿಸಿದ್ದ HLFT-42 ಯುದ್ಧ ವಿಮಾನದ ಮೇಲೆ ಹನುಮನ ಚಿತ್ರ ಹಾಕಲಾಗಿತ್ತು. ಶಕ್ತಿಯ ಸಂಕೇತವಾಗಿ ಹನುಮನ ಫೋಟೋ ಹಾಕಿದ್ದ ಹೆಚ್ಎಲ್ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಇಂದು ಹೆಚ್ಎಲ್ ಅಧಿಕಾರಿಗಳು ಹನುಮ ಚಿತ್ರ ತೆರವು ಮಾಡಿದ್ದಾರೆ. ನಾನು ರೌಡಿ, ನನಗೂ ಎಂಎಲ್ಎ ಟಿಕೆಟ್ ಕೊಡಿ ಅಂತ ಬ್ಯಾನರ್ ಹಿಡಿದು ವೈರಲ್ ಆಗಿದ್ದ ರೌಡಿ ಶೀಟರ್ನನ್ನ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ರಾಜಕಾರಣಿಗಳಿಗೆ ಕಿಂಡಲ್ ಮಾಡಿದ್ದ ರೌಡಿ ಶೀಟರ್ಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ಗಡಿಪಾರು ಮಾಡೋದಾಗಿ ಸೂಚಿಸಿದ್ದಾರೆ. ಬೀದರೋ, ಬಳ್ಳಾರಿನೋ, ರಾಯಚೂರಿಗೋ ಗಡಿಪಾರು ಮಾಡ್ತೀವಿ, ಅಲ್ಲಿ ಹೋಗಿ ಚುನಾವಣೆಗೆ ನಿಂತ್ಕೊ, 4-4 ಕೇಸ್ ಮಾಡಿಕೊಂಡು ಎಂಎಲ್ಎ ಟಿಕೆಟ್ ಕೇಳ್ತೀರಾ, ಬಾಲ ಬಿಚ್ಚಿದ್ರೆ ಅಷ್ಟೇ ಅಂತ ಪಾನಿಪುರಿ ಮಂಜನಿಗೆ ವಾರ್ನ್ ಮಾಡಿದ್ದಾರೆ. ಪೊಲೀಸರಿಗೆ ಟಾಂಗ್ ಕೊಟ್ಟ ರೌಡಿ ಪೊಲೀಸ್ ಸಾಹೇಬರು ಇಷ್ಟೊಂದು ಕಷ್ಟಪಟ್ಟು ರೌಡಿ ಪರೇಡ್ ಮಾಡಿದ್ದಾರೆ, ಗೆದ್ದ ಮೇಲೆ ಅವರೇ ಮುಂದೆ ನಿಂತು ಸೆಕ್ಯೂರಿಟಿ ಕೊಡುವಂಗಾಗತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಂತರ ಪ್ರತಿಕ್ರಿಯೆ ನೀಡಿದ್ದ ರೌಡಿ, ನಾನು ರಾಜಕಾರಣಿಗಳಿಗೆ ವ್ಯಂಗ್ಯ ಮಾಡಿ ಪ್ರತಿಭಟನೆ ಮಾಡಿದ್ದೆ, ಬಿಜೆಪಿ ಪಕ್ಷದ ನಾಯಕರ ಬಗ್ಗೆ ವ್ಯಂಗ್ಯ ಮಾಡಿದ್ದೆ ಎಂದಿದ್ದಾನೆ. ದಕ್ಷಿಣ ಕನ್ನಡದಲ್ಲಿ 1 ವರ್ಷದ ಚಿರತೆ ಮರಿಯನ್ನ ರಕ್ಷಿಸಲಾಗಿದೆ. ಮೂಡುಬಿದ್ರೆಯ ನಿಡೋಡಿಯಲ್ಲಿ ಬಾವಿಗೆ ಬಿದ್ದ ಚಿರತೆ ಮರಿಯನ್ನ ಚಿಟ್ಟೆಪಿಲಿ ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರ್ನ ಪಶು ವೈದ್ಯ ರಕ್ಷಿಸಿದ್ದಾರೆ. ಗುಹೆಯಂತಿರೋ 30 ಅಡಿ ಆಳದ ಬಾವಿಯಲ್ಲಿ ಚಿರತೆ ಮರಿ ಅಡಗಿ ಕೂತಿತ್ತು. ಬೋನಿನೊಳಗೂ ಬರೋದಕ್ಕೆ ಹಿಂದೇಟು ಹಾಕ್ತಾ ಇತ್ತು. ಸಂರಕ್ಷಣಾ ತಂಡದ ಡಾಕ್ಟರ್ ಮೇಘನಾ ಪೆಮ್ಮಯ್ಯ ಅವರು ಅರವಳಿಕೆ ಮದ್ದು ತುಂಬಿದ ಡಾರ್ಟ್ ಗನ್ ಹಿಡ್ಕೊಂಡು ಬೋನಿನೊಳಗೆ ಕೂತು ಬಾವಿಗಿಳಿದು ಚಿರತೆಯನ್ನ ರಕ್ಷಣೆ ಮಾಡಿದ್ದಾರೆ. ಪಶು ವೈದ್ಯೆಯ ಸಾಹಸಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಹುಚ್ಚಾಟ ಹೆಚ್ಚಾಗ್ತಾ ಇದೆ. ಅಮಾಯಕ ಜೀವದ ಜೊತೆ ಚಲ್ಲಾಟವಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದಾರೆ. ಬೆಂಗಳೂರಿನ ಬನಶಂಕರಿಯ 3ನೇ ಹಂತದ ರಸ್ತೆಯಲ್ಲಿ ಹೆಲ್ಮೆಟ್ ಹಾಕದೆ ಡಬಲ್ ರೈಡಿಂಗ್ ವೀಲಿಂಗ್ ಮಾಡಿ ಪುಂಡರು ಹುಚ್ಚಾಟ ಮೆರೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಟ್ಯಾಗ್ ವಿಡಿಯೋ ಶೇರ್ ಮಾಡಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಅಗತ್ಯ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.